ಬಿಜೆಪಿ ಪಕ್ಷ ಗೆಲ್ಲೋರ್ಗೆ, ಯೋಗ್ಯತೆ ಇರೋರ್ಗೆ, ಅರ್ಹತೆ ಇರೋರ್ಗೆ ಟಿಕೆಟ್ ಕೊಡುತ್ತೆ ಅಂತ ಹೇಳ್ತಿದ್ದೀರಿ. ಹೌದು, 100% ಹೌದು. ಬ್ಯಾಟರಾಯನಪುರ ವಿಧಾನಸಭಾ ಚುನಾವಣೆಯನ್ನ ತಾವು ಗೆಲ್ತೀರಿ, ಬಿಜೆಪಿ ಗೆಲ್ಲುತ್ತೆ, 100% ಗೆದ್ದೇ ಗೆಲ್ತೀವಿ ಸರ್. ನನಗೊಂದು ವಿಶ್ವಾಸ ಇದೆ. ನಿಮ್ಮ ಮನೆಯಿಂದ ನಮ್ಮ ಆಫೀಸ್ 1.5 kilometer ದೂರ ಇಲ್ಲ, ನೀವೇ ಬರ್ಬೋದಿಲ್ಲ, ನಾನೇ ಬಂದ್ಬಿಡ್ತೀನಿ. ಇವಾಗ ನೋಟ್ ಮಾಡಿ ಬರ್ದಿಟ್ಕೊಳ್ಳಿ ಸರ್, ಇವತ್ತು ಹೇಳ್ತಿದ್ದೀನಿ ಸಮಯ ಟೈಮ್ ಎಲ್ಲ ನೋಟ್. ಇವತ್ತು ಏನು ಟೈಮಿಂಗ್ ಅಲ್ಲಿ ಹೇಳಿದ್ದೀನಿ ಅಂದ್ರೆ ಒಂದು ಪೇಪರಲ್ಲಿ ನೋಟ್ ಮಾಡಿಟ್ಟಿರಿ. ಇದೇ ಮಾತು ಹೇಳ್ತಿದ್ದೀನಿ, ಕನಿಷ್ಠ 25,000 ಹೆಚ್ಚಿನ ಮತಗಳಿಂದ ನಾವು ಗೆಲ್ತೀವಿ. ಗೊತ್ತಿಲ್ಲ, ಅದು 50,000 ಹೋದ್ರೆ ಹೋಗ್ಬೋದು. ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, 50,000 ಹೋದ್ರೆ ಹೋಗ್ಬೋದು. ನಿಮ್ಗೆ ಗೊತ್ತಿರಲಿ, ನಾವೊಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡಿದ್ರೆ 1,00,000 ಜನ ಸೇರ್ತಾರಂದ್ರೆ ಅದರ ಅರ್ಥ ಇಷ್ಟೇ ಜನ ನಮ್ಮ ಜೊತೆಯಲ್ಲಿದ್ದಾರೆ, ವಿಶ್ವಾಸ ನಮ್ಮ ಕೈಯಲ್ಲಿದೆ, ಜನರ ಪ್ರೀತಿ ನಮ್ಮ ಮೇಲೆ ಬಂದಿದೆ. ಯಾಕಂದ್ರೆ ನನ್ನ ಕಾರ್ಯಕ್ರಮಕ್ಕೆ ಯಾರಿಗೂ ನಾನು ದುಡ್ಡು ಕೊಟ್ಟು ಕರೆದಿಲ್ಲ, ಗಿಫ್ಟ್ ಕೊಟ್ಟು ಕರೆದಿಲ್ಲ, ಸೀರೆ ಕೊಟ್ಟು ಕರೆದಿಲ್ಲ. 1,00,000 ಜನ ಬಂದು ಭಾಗವಹಿಸಿ ಆ ದೇವರ ಉತ್ಸವದಲ್ಲಿ ಪಾಲ್ಗೊಳ್ತಾರೆ, ನನಗೊಂದು ಆಶೀರ್ವಾದ ಮಾಡೋಗ್ತಾರೆ. ಕಲ್ಯಾಣೋತ್ಸವಕ್ಕೆ ಸೇರಿದಂಥ 1,00,000 ಜನ ತಮ್ಮೇಶ್ಗೌಡರಿಗೆ ಓಟ್ ಹಾಕ್ತಾರೆ ಅಂತ ಏನು ಗ್ಯಾರಂಟಿ? ಓಟ್ ಹಾಕ್ತಾರೆ ಅನ್ನೋ ವಿಶ್ವಾಸಕ್ಕೆ ನಾನು ಅವ್ರು ಬಂದಿರೋರೆಲ್ಲ ಓಟ್ ಹಾಕ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಆ ಬಂದಿರೋಂಥವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಒಂದು ಗುಡ್ವಿಲ್ ಇದೆ ಅಂತ. ಯಾರೇ ಒಬ್ಬ ವ್ಯಕ್ತಿ ಕರೆದಾಗ ಆ ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟು ಹೋಗ್ತಾರೆ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ. ಇವತ್ತು ನನಗೆ ಆ ನಂಬಿಕೆ ಇದೆ, ಆ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಮೊನ್ನೆ ಭಾಳ ಹೇಳ್ತಿದ್ರು ನಮ್ಮ ಸ್ನೇಹಿತರೊಬ್ಬರು ಕಾರ್ಯಕ್ರಮಕ್ಕೆ ಬಂದಂಥವ್ರು ಒಂದು ಮಾತನ್ನು ಹೇಳಿದ್ರು, ಈಗ ಬಂದಿರತಕ್ಕಂಥವ್ರು ಅವರು ಅವ್ರ ಮನೆಯವ್ರು ಓಟ್ ಹಾಕ್ಬಿಟ್ಟು ಗೆದ್ಬಿಡ್ತಾರೆ ಸರ್ ನೀವು ಅಂತ. ಅಂದರೆ ಆ ಪ್ರೀತಿ ವಿಶ್ವಾಸವನ್ನು ಅವ್ರು ತೋರಿಸ್ತಿದ್ದಾರೆ ಅಂತ. ಆ ಕಾರ್ಯಕ್ರಮ ಆಗಬೇಕು ಅಂತಂದರೆ ಅದಕ್ಕೆ ಮುಂಚಿತವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಟೀಮ್ ಕೆಲಸ ಮಾಡಿದ್ದಿದೆಯಲ್ಲ ಗ್ರೌಂಡ್ ಮಟ್ಟದಲ್ಲಿ, ಆ ಕೆಳಗಡೆ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ತಂಡ ಬ್ಯಾಟರಿಯನ್ಪುರದಲ್ಲಿ ಕೆಲಸ